be forever on fire. ಇನ್ನು ನಾಗಮಂಗಲದಲ್ಲಿ ಗಲಾಟೆ ಆಗೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಹೊರಗಡೆಯವರು 100 ರೀತಿಯಲ್ಲಿ ಮಾತನಾಡ್ತಾರೆ, 100 ತರ ಅವರು ಮಾತುಗಳನ್ನು ಆಡ್ಲಿಬೇಕಾದ್ರೆ ಯಾವ ಅಂಗಡಿಗೆ ಯಾರು ಬೆಂಕಿ ಹಾಕಿದ್ರು ಅದೆಲ್ಲವೂ ಕೂಡ ಮಾಹಿತಿ ಇದೆ. ಯಾವ್ಯಾವ ಅಂಗಡಿಗೆ ಯಾರ್ಯಾರು ಬೆಂಕಿ ಹಾಕಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಪಕ್ಷ ಹಾಗೂ ಸಮುದಾಯದ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ. ಮೊದಲು ನನಗೆ ಕ್ಷೇತ್ರದ ಕಾನೂನು ಸುವ್ಯವಸ್ಥೆ ಏನಿದೆ ಅದು ಸರಿಯಾಗಬೇಕು, ಅದಕ್ಕೂ ಮುನ್ನ ಮಾತನಾಡೋದು ಸೂಕ್ತ ಅಲ್ಲ ಅಂತ ತಿರುಗೇಟ್ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾತನಾಡುವಂಥದ್ದು ಸರಿಯಲ್ಲ, ಮೊದಲು ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು ಅಂತ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ತಿರುಗೇಟ್ಕೊಟ್ಟಿದ್ದಾರೆ. ಒಂದು ನಿಮಿಷ, ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ ಕುಮಾರಸ್ವಾಮಿ, ಅದಕ್ಕೆ ಏನು ಮಾಡೋದು? ಆಮೇಲೆ ಬಿ ಜೆ ಪಿಯವರು ಹೇಳೋರೆ, ಸಿ ಟಿ ರವಿ ಅವ್ರದ್ದು ಒಂಥರ ಹೇಳೋರೆ. ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ, ನನಗೆ ಬೇಕು. ಹೊರಗಡೆಯವರು ಹೊರಗಡೆ 100 ಥರ ಮಾತಾಡ್ತಾರೆ. ನಾನು ಈಗ ಹೌದು ಕೆಲವು ಇನ್ಸಿಡೆಂಟ್ ಇದ್ದಾವೆ, ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕೆ ಅಡಿಯಿಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್. ಪೊಲೀಸು ಮೊದಲನೇ ಹಂತದಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಹೋಗಿದೆ. ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಮಾಡದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸೋಕೆ ಹೋಗಲ್ಲ. ಮತ್ತು ಯಾರು ಮಾತಾಡಿದ್ರು, ಯಾರು ಮಾತಾಡಿದ್ರು, ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು ಇಲ್ಲಿ ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ, ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ಒಂದು ನಿಮಿಷ, ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ. ಇನ್ನು ನಾಗಮಂಗಲದ ಈ ಗಲಭೆ ಕೇಸ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅವರನ್ನ ಕೈಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮಂಗಲದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಸಿಟಿವಿ ಆಧರಿಸಿ ಅರೆಸ್ಟ್ ಮಾಡಿದ್ದೆ, ಆದರೆ ಎಲ್ಲೆಲ್ಲಿ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಇದೆ ಅದನ್ನೆಲ್ಲ ಆಧರಿಸಿ ಆಧಾರವಾಗಿ ಇಟ್ಕೊಂಡು ಅರೆಸ್ಟ್ ಮಾಡಿದ್ರೆ ಸರಿಸುಮಾರು 500 ಜನರು ಅರೆಸ್ಟ್ ಆಗ್ತಾರೆ. ಗಣೇಶ ಮೆರವಣಿಗೆ ತಂಡದಲ್ಲಿ ರಾಜೇಶ್ ಅವರ ಪುತ್ರ ಕೂಡ ಇದ್ದ, ಇದರಿಂದ ಅವರ ಪುತ್ರನನ್ನ ಬಂಧನ ಮಾಡಿದ್ದಾರೆ. ಯಾರನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ನಾನೇ ನನಗೆ ಪೊಲೀಸ್ನವರು ಫೋನ್ ಮಾಡಿದ್ರು ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ. ನಾನೇ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರೆಲ್ಲ ಮಾಡಬಾರ್ದಂತ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ. ಸೊ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಆ ಥರ ನೀವು ಸಿ ಸಿ ಟಿ ವಿಲಿ ಇರೋರು ಅರೆಸ್ಟ್ ಮಾಡಿದ್ರೆ 500 ಜನ ಅರೆಸ್ಟ್ ಮಾಡಬೇಕಾಗತ್ತೆ. ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವರಿಗೆ, ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದನ್ನೇ ಮಾಡಿದ್ದಾರೆ. ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ, ಅವರೂ ಸಹ ಕೈ ಬಿಡಬೇಕಾಗತ್ತೆ, ಅದು ಯಾವುದೇ ಗುಂಪಲ್ಲಿ ಕೈ ಬಿಡಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ, ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದಂಥ ಯಾರಿದ್ರೂ ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ, ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ. ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ.